Okay. Good morning, everyone. In the last class, we have finished that electric potential and capacitance. So, electric potential and capacitance are the important questions seen in Barutte. I think it's complete. In case you have missed, we will do in a next class. Okay. So, today we will start the problems. Problems are already in PDF. ಇವತ್ತು ಸಾಲ್ವ್ ಮಾಡುವಂಥ ಪ್ರಾಬ್ಲಮ್ಸ್ ಯಾವ್ಯಾವ್ದಿದೆ ಅದನ್ನು ಬರ್ಕೊಳ್ಳಿ ಅಂತ. ಬಿಕಾಸ್ ಏನಕ್ಕೆ ಅಂತಂದರೆ ಸಮ್ ಟೈಮ್ ಕನ್ಸಂಪ್ಷನ್ ಆಗಲಿ ಅನ್ನೋ ಉದ್ದೇಶಕ್ಕೆ. ಸೊ ಅದನ್ನು ಈಗ ಫಸ್ಟ್ ಒಂದು ಕ್ವಶನ್ ಹಂಗೆ ಓದ್ಕೊಂಡು ಅದ್ರ ಗಿವನ್ ತೊಗೊಂಡು ವಿಲ್ ಕಂಟಿನ್ಯೂ ದಟ್ ಒನ್. ಸೊ ಇದರಲ್ಲಿ ವಿ ಹ್ಯಾವ್ ಗಿವನ್ ಫಸ್ಟ್ ಕ್ವಶನ್, ದಿ ಆಲೋಸ್ಪೆರಿಕಲ್ ಕಂಡಕ್ಷನ್ ಆಫ್ ರೇಡಿಯಸ್ 30 cm ಆಸ್ ಎ ಚಾರ್ಜ್ ಆಫ್ 15 nC. ಪಾಯಿಂಟ್ ದ ಪೊಟೆನ್ಷಿಯಲ್ ಎ ಆನ್ ಇಟ್ಸ್ ಸರ್ಫೇಸ್, ಬಿ ಇನ್ಸೈಡ್ ದ ಸ್ಪಿಯರ್ at a distance 10 cm from the center, C at a distance 10 cm from the surface. Okay, so idralli what are the given things? First given barkobeku anta gottide nimge already. Given enen ide anta tilkonbidona. First given the allospherical conduction of radius 30 cm. Radius isthide 30 cm idu. Radius 30 cm has a charge of 15 nC. Charge q is equal to 15 nC. ನಾನು ಅಂದರೆ 10⁻⁹ ಅಂತ ಹೇಳ್ಬಿಟ್ಟು 15 nC. ಫೈನ್ ದ ಪೊಟೆನ್ಷಿಯಲ್, ಪೊಟೆನ್ಷಿಯಲ್ ಕ್ವಶನ್ ಮಾರ್ಕ್. ಅದರಲ್ಲಿ ಸಬ್ ಕ್ವಶನ್ ಎ ಇದೆ, ಎಲ್ಲಿ ಅಂತಂದರೆ ಆನ್ ಇಟ್ಸ್ ಸರ್ಫೇಸ್. ಓಕೆ, ಒಂದು ಸ್ಪೆರಿಕಲ್ ಕಂಡಕ್ಟರ್ ಇದೆ, ಸ್ಪೆರಿಕಲ್ ಕಂಡಕ್ಟರ್, ಅದರ ರೇಡಿಯಸ್ ಬಂದು 30 cm ಇದೆ. 30 cm ಇದು ಚಾರ್ಜ್ ಆಗಿದೆ, ಚಾರ್ಜಸ್ ಬಂದು 15 nC. ಫೈನ್ ದ ಪೊಟೆನ್ಷಿಯಲ್ ಎ ಆನ್ ದ ಸರ್ಫೇಸ್, ಸರ್ಫೇಸ್ ಮೇಲೆ, ಮತ್ತು ಇನ್ಸೈಡ್ ಇಲ್ಲೆಲ್ಲ 15 cm, ಇಲ್ಲಿ ಎ, ಇದು ಬಿ, ಮತ್ತು ಸಿ ಬಂದು ಅಟ್ ಎ ಡಿಸ್ಟೆನ್ಸ್ ಆಫ್ 10 cm ಫ್ರಮ್ ದ ಸರ್ಫೇಸ್, ಇಲ್ಲಿಂದ ಮತ್ತೆ 10 cm ದೂರದಲ್ಲಿ, ಇದು ಸಿ. ಓಕೆ, ಅಲ್ಲೆಲ್ಲ ಪೊಟೆನ್ಷಿಯಲ್ ಬೇಕು, ಪೊಟೆನ್ಷಿಯಲ್ ಐ ನೀಡ್ ಟು ಕ್ಯಾಲ್ಕುಲೇಟ್. ಓಕೆ, ಎ ಬಿ ಸಿ ಸಿ ಕಂಡೀಷನ್ವರೆಗೂ ಮಾಡ್ಕೊಂಡು ಹೋಗ್ಬೇಕು. ಸೊ ಫಸ್ಟ್ ಆಫ್ ಆಲ್ ಎ ಕಂಡೀಷನ್ ನೋಡೋಣ. ಎಲ್ಲಿ ಪೊಟೆನ್ಷಿಯಲ್ ಆನ್, ಪೊಟೆನ್ಷಿಯಲ್ ಆನ್ ಆನ್ ದ ಸರ್ಫೇಸ್, ಪೊಟೆನ್ಷಿಯಲ್ ಆನ್ ದ ಸರ್ಫೇಸ್, ಪೊಟೆನ್ಷಿಯಲ್ ಆನ್ ದ ಸರ್ಫೇಸ್. ವಿ ಹ್ಯಾವ್ ಆಲ್ರೆಡಿ ನೋನ್ ದಟ್ ಪೊಟೆನ್ಷಿಯಲ್ ಡ್ಯೂ ಟು ಎ ಪಾಯಿಂಟ್ ಚಾರ್ಜ್. ವಿ ಹ್ಯಾವ್ ದ ಫಾರ್ಮುಲಾ ವಿ ಈಸ್ ಈಕ್ವಲ್ ಟು 1/4πε₀ q by r, q by r. ಇಫ್ ಯಾವುದು ನೆಗೆಟಿವ್, ನೆಗೆಟಿವ್ ತಗೋಬೇಕು. ಇಲ್ಲಿ ಪೊಟೆನ್ಷಿಯಲ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಮತ್ತೆ ಫೋರ್ಸ್ ಅಲ್ಲಿ ನೆಗೆಟಿವ್ ನ ಕನ್ಸಿಡರ್ ಮಾಡಲ್ಲ. ಸೊ ಅದಕ್ಕೆ ಇಲ್ಲಿ q by r ಅಂತ ಫಾರ್ಮುಲಾ ಇದೆ. ಸೊ ಸಬ್ಸ್ಟಿಟ್ಯೂಟ್ ದಟ್ v ಈಸ್ ಈಕ್ವಲ್ ಟು, ಇದರದೆಲ್ಲ ವ್ಯಾಲ್ಯೂ ಗೊತ್ತಿದೆ, ದಟ್ ಈಸ್ 9 × 10⁹ ಇಂಟು ಚಾರ್ಜ್ ಎಷ್ಟಿದೆ 15 × 10⁻⁹, ನ್ಯಾನೋ ಅಂತಂದರೆ 10⁻⁹, ಡಿವೈಡೆಡ್ ಬೈ ಆರ್ ಅಂತಂದರೆ ಸರ್ಫೇಸ್. ಇಲ್ಲಿ ವಾಟ್ ಈಸ್ ದ ಡಿಸ್ಟೆನ್ಸ್ ಫ್ರಮ್ ಸೆಂಟರ್ ಆಫ್ ಸೆಂಟರ್ ಇಂದ ಇಲ್ಲಿಗೆ, ಸೊ ದಟ್ ಈಸ್ 30 cm ಇದೆ, 30 × 10⁻² ಫಾರ್ಮುಲಾ ಬರೋದೇ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಫಾರ್ಮುಲಾ 1 ಮಾರ್ಕು, ಸಬ್ಸ್ಟಿಟ್ಯೂಷನ್ 1 ಮಾರ್ಕ್ ಸಿಗುತ್ತೆ. ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ 1 ಮಾರ್ಕ್ ಕಟ್ ಮಾಡ್ತಾರೆ. ಸೊ ದಟ್ಸ್ ವೈ 30 × 10⁻² ಸೆಂಟಿ ಅಂತಂದರೆ −2 ಇದೆ, 10⁻⁹ 10⁻⁹ ಕ್ಯಾನ್ಸಲ್. v is equal to we have ಇದು ಪೊಟೆನ್ಷಿಯಲ್, ದಟ್ ಈಸ್ ಲಾಸ್ಟ್ ಆನ್ಸರ್ 4.5 × 10⁻² ಬರುತ್ತೆ. ಇದು ಪೊಟೆನ್ಷಿಯಲ್ ಆನ್ ದ ಸರ್ಫೇಸ್. ಓಕೆ, ಸೇಮ್ ದಟ್ಸ್ ವಿ ಕಾಲ್ ಬಿ ಅಲ್ಲಿ ಪೊಟೆನ್ಷಿಯಲ್, ಪೊಟೆನ್ಷಿಯಲ್ ಇನ್ಸೈಡ್ ದ ಸ್ಪೆರಿಕಲ್ ಕಂಡಕ್ಟರ್. ಇದಕ್ಕೆ ಆಲ್ರೆಡಿ ಒಂದು ಗ್ರಾಫಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇನ್ಸೈಡ್ ದ ಸ್ಪೆರಿಕಲ್ ಕಂಡಕ್ಟರ್ ಈಸ್, ದಟ್ ಈಸ್ ವಿ ಈಸ್ ಈಕ್ವಲ್ ಟು 4.5 × 10⁻² ಬರುತ್ತೆ. 4.5 × 10⁻² ಬರುತ್ತೆ. ಬಿಕಾಸ್ ಯಾಕೆ ಅಂತಂದರೆ, ಸಿ ಪೊಟೆನ್ಷಿಯಲ್ ಇಲ್ಲಿಂದ ಇಲ್ಲಿವರೆಗೂ ಕಾನ್ಸ್ಟೆಂಟ್ ಇರುತ್ತೆ. ನಾನು ಗ್ರಾಫ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೆ ನಿಮಗೆ, ಇದು ಸ್ಪೆರಿಕಲ್ ಕಂಡಕ್ಟರ್ ಅಂದರೆ ಪೊಟೆನ್ಷಿಯಲ್ ಇಲ್ಲಿಂದ ಇಲ್ಲಿವರೆಗೂ ಮ್ಯಾಕ್ಸಿಮಮ್ ಇರುತ್ತೆ, ಇಷ್ಟೇ ಇರುತ್ತೆ, ಅದಾದಮೇಲೆ ಹಿಂಗೆ ಡಿಕ್ರೀಸ್ ಆಗುತ್ತೆ.
as the R increases, potential decreases. This is potential. This is spherical conductor. This is spherical conductor. So potential is maximum. Surface is constant. So potential inside the spherical conductor is 4.5 to 10 power 2 volts. Surface alli matte inside elle tagolli point alli elle tagolli same irutte surface alli barutho adhe irutte. Next last answer, that is C, potential outside the spherical conductor. Potential outside the spherical conductor. Outside the spherical conductor ಅಂತ ಬಂದಾಗ ಆಟೋಮ್ಯಾಟಿಕಲಿ ಡಿಕ್ರೀಸ್ ಆಗುತ್ತೆ, ಯಾಕೆಂದ್ರೆ ಡಿಸ್ಟೆನ್ಸ್ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಇಲ್ಲಿ ಡಿಸ್ಟೆನ್ಸ್ ಇಲ್ಲಿಂದ ಇಲ್ಲಿ 10 ಸೆಂಟಿಮೀಟರ್ ಇದೆ, ಇದ್ರ ಒಳಗಡೆ 30 ಸೆಂಟಿಮೀಟರ್ ಇದೆ. ಸೊ 10 ಸೆಂಟಿಮೀಟರ್ ಒಳಗಡೆ ಇತ್ತು, ಇದು 30 ಸೆಂಟಿಮೀಟರ್ ಅಂತಂದ್ರೆ ದ ಟೋಟಲ್ ಡಿಸ್ಟೆನ್ಸ್ ಈಸ್ 40 ಸೆಂಟಿಮೀಟರ್ ಆಗುತ್ತೆ. 40 centimeter. So 40 centimeter ge again same formula. That is V is equal to 1 by 4 pi epsilon naught Q by R. 9 into 10 power 9. Idhi kela sehra 9 into 10 power 9 into charge. Charge same ide. 15 into 10 power minus 9 divided by distance changes agutte, that is 40 centimeter agide. So 40 into 10 power minus 2, 10 power 9, 10 power minus 9 cancel. V is equal to, these also we have that answer. Idella calculation madi, 9 into 4 15 madi divided by 40 madi 10 power minus 2 mele hodre ಪ್ಲಸ್ ಆಗುತ್ತೆ ಸರ್. ಸೊ ದಟ್ ಈಸ್ 3.37 ಇಂಟು 10 ಪವರ್ 2 ವೋಲ್ಟ್ಸ್ ಬರುತ್ತೆ. 3.37 ಇಂಟು 10 ಪವರ್ 2 ವೋಲ್ಟ್ಸ್. ಸೊ ದಿಸ್ ಇಸ್ ದ ಪೊಟೆನ್ಷಿಯಲ್ ಔಟ್ಸೈಡ್ ದ ಸ್ಪೆರಿಕಲ್ ಕಂಡಕ್ಟರ್ ಆನ್ ದಿಸ್ ಕಂಡೀಷನ್. ಓಕೆ, ಈ ಕಂಡೀಷನ್ ಅಲ್ಲಿ ಸಿ ಆಗಲಿ 4.5 ಇತ್ತು, ಈಗ 3.37, ವಿಚ್ ಮೀನ್ಸ್ ದಟ್ ಡಿಕ್ರೀಸ್ ಆಫ್ ಹೋಗ್ ಹೋಗುತ್ತೆ. ಆಸ್ ದ ಡಿಸ್ಟೆನ್ಸ್ ಇನ್ಕ್ರೀಸಸ್, ಪೊಟೆನ್ಷಿಯಲ್ ಡಿಕ್ರೀಸಸ್ ಆನ್ ಸ್ಪೆರಿಕಲ್ ಕಂಡಕ್ಟರ್. ಸೊ ದಿಸ್ ಆಲ್ ಅಬೌಟ್ ದಟ್ ಫಸ್ಟ್ ಪ್ರಾಬ್ಲಮ್. It is to first problem. Okay. Come to that next one. Next one. A point charge of 40 microcoulomb is situated at a point. A point charge of 40 microcoulomb is situated at a point. Find the potential at two points at the distance 10 cm and 20 cm from the point charge. Also find the work done in transferring a charge as 2 nanocoulomb between these two points. One point charge ide, one point charge adu 40 microcoulomb ide, one point charge. So that is adakke we have that Q anta 40 microcoulomb, sorry 40 millicoulomb, milli andre 10 power minus 3 millicoulomb ide, is situated at a point. Yavada one point alli situate agide. Okay, find the potential at a two points at the distance of 10 cm and 20 cm from the point charge. One point charge inda 10 cm matte 20 cm distance alli eradu potential na calculate maadi. One 10 cm potential enagutte, 20 cm potential. Also find the work done in transferring a charge as 2 nanocoulomb between these two points. Illellone point charge ide, diagram akondre easy agutte annu udeshike. 40 microcoulomb 10 cm distance alli, suppose a anta tagona, a matte b 10 cm distance, what is the potential? 20 cm distance, what is the potential? Calculate mani anta helthidare. First condition enu antadre, VA question mark, VB question mark. Okay,
Next, in the test point charge, in the charge for Tagani, at a charge of 2 nanocoulomb. If 2 nanocoulomb, A in the B get transformed by Kare, yes to work for it. What is the work done? What is the work done in transferring a charge as 2 nanocoulomb between these 2 points? Illinda potential illagutte illinda illi transfer madbekadre what is the potential anta kelthare. Okay, so what is the work done adannu calculate madbeku v calculate madbeku v calculate madbeku. Okay, in idereddu calculation gottaaytu nimge va antane tagorona va given ishtu tagondidivi va is equal to we have already known that 1 by 4 pi epsilon naught q by r q by r. Q by r अंतर बनना था 1 by 4 pi epsilon naught के 9 into 10 power 9 into q. Q is still there. याँ charge नो L ये charge दो potential calculate मार देगा क्या? 40 into 10 power minus 3 divided by इस तो distance अल्ली 10 centimeter. So that is 10 into 10 power minus 2. Okay. अगर तो calculate मारी calculate मार देगा we will get 36 into 10 power 8 volts barutte idu va idu va similarly vb maadu vb potential at position b okay idu 10 cm dooradide idu again illinda illige 10 cm total 10 20 cm barutte 20 cm dooradide okay now vb ಫಾರ್ಮುಲಾ ಇದೆ ಇದೆ ಒಂದೇ ಸರಿ ಇದು ಮಾಡಿದ್ರು ಆಗುತ್ತೆ ಒಂದ ಸರಿ ಅಂತ ಪ್ರಾಬ್ಲಮ್ ಫಾರ್ಮುಲಾ ಬರೆಯಬೇಕು 9 into 10 power 9 ಅದೇ ಚಾರ್ಜ್ 40 into 10 power minus 3 divided by 10 ಯೋಕಡೆ 20 into 10 power minus 2 ಓಕೆ ಸೋ ಇದೆ ಇಷ್ಟು ಬರುತ್ತೆ ಅಂತ ಕ್ಯಾಲ್ಕುಲೇಷನ್ ಮಾಡಿ ವಿಲ್ ಗೆಟ್ ದಟ್ 18 into 10 power 8 ವೋಲ್ಟ್ಸ್ ಬರುತ್ತೆ ಕ್ಯಾಲ್ಕುಲೇಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿ ವಿಲ್ ಗೆಟ್ ದ ಆನ್ಸರ್ 18 into 10 power 8 volts. Now already calculate ಮಾಡ್ಕೊಂಡಿದ್ದೀನಿ ಅದಕ್ಕೆ ಬರ್ಕೊಂಡು ಹೋಗ್ತಾ ಇದೀನಿ is in no need of confusion. ಈಗ ಇದು v and vb ಬಂತು we need a work. Okay, so ಬರ್ಕೊಳ್ಳೋಣ work done to transfer 2 nanocoulomb A to B. Okay. According to the definition, we have V is equal to W by Q. W is equal to in terms of potential difference, V A minus of V B. VA minus of VB potential difference into Q same ಇದಿಲ್ಲ ಹೋಗುತ್ತೆ ಈ V ನೇ potential difference ಅಂತ ತಗೊಂಡಿದ್ದೀನಿ ಇದನ್ನ ಸಾಲ್ವ ಮಾಡೋಣ ಈಗ W is equal to VA that is 36 into 10 power 8 minus VB 18 into 10 power 8 into charge that is 2 nanocoulomb ಅದು into ನೇ ಇಲ್ಲಿ 2 nanocoulomb 2 into 10 power 2 into 10 power minus 9. Okay. So now that is W is equal to 36 minus 18 antandre. So 18 baruthe. Common same there, so 18 into 10 power 8 into 2 into 10 power minus 9 nanocoulomb idu, so adike alli barkondidini. So now W is equal to idu into yodike power same idru problem illa 18 into za we have 36 into 10 power minus 1 will call that. So 36 into 10 power minus 1 will call that. And then record as W is equal to 3.3
जी कर बोलते हैं माइनस प्लस वैल्यू होते हैं 3.6 सेंटीमीटर पर किस जूल्स 3.6 जूल्स पर. ओके सो दिस इज द वर्क डन टू ट्रांसफर ए 2 नैनो कूलम फ्रॉम ए टू बी. इदु पोटेंशियल डिफरेंस v अंतर पोटेंशियल इट इज अ रेट ऑफ इट इज अ वर्क डन टू ब्रिंग यूनिट पॉजिटिव चार्ज फ्रॉम इंफिनिटी टू डिजायर्ड पोजिशन. अदे नमगे बेकागिरोदु ए टू बी ऑलरेडी फिक्स आगिदे ಆಲ್ರೆಡಿ ಫಿಕ್ಸ್ ಆಗಿತ್ತು ಅಂತಂದ್ರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತ ತಗೊಂತೀವಿ. ವಾಟ್ ಈಸ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತಂದ್ರೆ ಇಟ್ ಇಸ್ ಅ ವರ್ಕ್ ಡನ್ ಟು ಬ್ರಿಂಗ್ ಎ ಯೂನಿಟ್ ಪಾಸಿಟಿವ್ ಚಾರ್ಜ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ದಟ್ಸ್ ವಿ ಕಾಲ್ಡ್ ಆಸ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತ ತಗೊಂತೀವಿ. ದಿಸ್ ದ ಆನ್ಸರ್ ಫಾರ್ ಸೆಕೆಂಡ್ ಒನ್. ಓಕೆ ಐ ಥಿಂಕ್ ಸೆಕೆಂಡ್ ಒನ್ ಕ್ಲಿಯರ್ ಆಗಿದೆ ಅನ್ಸುತ್ತೆ. ಮುಂದೆ ಥರ್ಡ್ ಪ್ರಾಬ್ಲಮ್ ए मेटल स्फीयर ऑफ रेडियस 3 सेंटीमीटर मेटल स्फीयर इधर ओके मेटल स्फीयर ऑफ रेडियस 3 सेंटीमीटर रेडियस 3 सेंटीमीटर इधर ओके इज चार्ज्ड टू एन पोटेंशियल ऑफ 30 किलोवाट 30 किलोवोल्ट पोटेंशियल कोटिदर एंड प्लेस्ड एट द कॉर्नर of B as a right angle triangle. ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ತಗೊಂಡಿದ್ದೀವಿ. ರೈಟ್ ಹಿಂಗೆ ಒಂದು ಡ್ರಾ ಮಾಡ್ಕೊಂಡ್ಬಿಡೋಣ. ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ತಗೊಂಡಿದ್ದೀವಿ. ಅದನ್ನ ಒಂದು ಮೆಟಲ್ ಸ್ಪಿಯರ್ 3 ಸೆಂಟಿಮೀಟರ್ ಮೆಟಲ್ ಸ್ಪಿಯರ್ ಇದೆಯಲ್ಲ ಅದನ್ನ ಇಲ್ಲಿ ಪ್ಲೇಸ್ ಮಾಡ್ತಾ ಇದ್ದೀವಿ. 3 ಸೆಂಟಿಮೀಟರ್ ಮೆಟಲ್ ಸ್ಪಿಯರ್ನ ಅಲ್ಲಿ ಪ್ಲೇಸ್ ಮಾಡ್ತಾ ಇದ್ದೀನಿ. ರೈಟ್ ಆಂಗಲ್ ಟ್ರಯಾಂಗಲ್ ಬಿ ಆಸ್ ಅ ರೈಟ್ ಆಂಗಲ್ ಟ್ರಯಾಂಗಲ್ ಗಿವನ್ ಎ ಬಿ ಇದು ಬಿ ಆಯ್ತು ಇದು ಬಿ. ಓಕೆ ಸೊ ನೆಕ್ಸ್ಟ್ ಇದನ್ನ ಎ ಅಂತ ತಗೋಣ. ಎ ಸಿ ಅಂತ ತಗೋಣ. ಗಿವನ್ ಎ ಬಿ 6 ಸೆಂಟಿಮೀಟರ್ ಇದೆ. ಗಿವನ್ ಎ ಬಿ 6 ಸೆಂಟಿಮೀಟರ್ ಬಿ ಸಿ 3 ಸೆಂಟಿಮೀಟರ್ ಇದೆ. ಎ ಬಿ 6 ಸೆಂಟಿಮೀಟರ್ ಬಿ ಸಿ 3 ಸೆಂಟಿಮೀಟರ್ ಫೈಂಡ್ ದ ಪೊಟೆನ್ಶಿಯಲ್ ಅಟ್ ಎ ಆ್ಯಂಡ್ ಸಿ ಆಲ್ಸೋ ಫೈಂಡ್ ವರ್ಕ್ ಡನ್ ಇನ್ ಟ್ರಾನ್ಸ್ಫರಿಂಗ್ ಎ ಚಾರ್ಜ್ ಆಫ್ 2 microcoulomb from A to C. ಇಲ್ಲಿಂದ ಇಲ್ಲಿ ಟ್ರಾನ್ಸ್ಫರ್ ಮಾಡಬೇಕು. ಓಕೆ ಇಲ್ಲಿಂದ ನಮಗೆ ಇಲ್ಲಿ ಪೊಟೆನ್ಶಿಯಲ್ ಬೇಕು, ಇಲ್ಲಿ ಪೊಟೆನ್ಶಿಯಲ್ ಬೇಕು, ಇಲ್ಲಿ ಪೊಟೆನ್ಶಿಯಲ್ ಇಲ್ಲಿ ಪೊಟೆನ್ಶಿಯಲ್ ಎರಡು ತಗೊಂಡು ಒಂದು ವರ್ಕ್ ಡನ್ ಇನ್ ಟ್ರಾನ್ಸ್ಫರಿಂಗ್ ಇಲ್ಲಿಂದ ಇಲ್ಲಿಗೆ ಚಾರ್ಜ್ ಇದು ಮಾಡಬೇಕು. ಇದಕ್ಕೆ ಮುಂಚೆ ಚಾರ್ಜ್ ಕೊಟ್ಬಿಡ್ತಾ ಇದ್ರು, ಈಗ ಚಾರ್ಜ್ ಕೊಟ್ಟಿಲ್ಲ ಪೊಟೆನ್ಶಿಯಲ್ ಕೊಟ್ಬಿಟ್ಟಿಲ್ಲ. ಓಕೆ ಪೊಟೆನ್ಶಿಯಲ್ ಕೊಟ್ಟಿದ್ದಾನೆ ಸೊ ಅದನ್ನು ಯೂಸ್ ಮಾಡಿಕೊಂಡು ನಾವೇನು ಮಾಡಬೇಕು, ಈಗ ಫಸ್ಟು ಚಾರ್ಜ್ನ ಫೈಂಡ್ ಔಟ್ ಮಾಡಬೇಕು, ನೆಕ್ಸ್ಟ್ ವಿ ಎ ಫೈಂಡ್ ಔಟ್ ಮಾಡಬೇಕು, ವಿ ಸಿ ಫೈಂಡ್ ಔಟ್ ಮಾಡಬೇಕು, ಎರಡನ್ನೂ ಫೈಂಡ್ ಔಟ್ ಮಾಡಿ ಮತ್ತೆ ವರ್ಕ್ ಕ್ವಶನ್ ಮಾರ್ಕ್ ಇಷ್ಟು ಫೈಂಡ್ ಔಟ್ ಮಾಡಬೇಕು. ಈಗ ಫಸ್ಟು ಚಾರ್ಜ್ನ ಯಾವ ರೀತಿ ಫೈಂಡ್ ಔಟ್ ಮಾಡೋದು ಅಂತ ನೋಡೋಣ. ಓಕೆ ಸೊ ನೌ ಕಮ್ ಟು ದಟ್ ಹೌ ಟು ಫೈಂಡ್ ದ ಚಾರ್ಜ್. ಪೊಟೆನ್ಶಿಯಲ್ ಕೊಟ್ಟಿದ್ದಾನೆ, ಚಾರ್ಜ್ ಕೊಟ್ಟಿಲ್ಲ, ದೆನ್ ಹಾಗಾದರೆ ವಿ ಹ್ಯಾವ್ ದ ಫಾರ್ಮುಲಾ ಪಿ ಈಸ್ ಈಕ್ವಲ್ ಟು 1/4πε0 q/r. ಇದರಲ್ಲಿ ಪೊಟೆನ್ಶಿಯಲ್ ಕೊಟ್ಟಿದ್ದಾನೆ, ಡಿಸ್ಟೆನ್ಸ್ ಕೊಟ್ಟಿದ್ದಾನೆ, ಚಾರ್ಜ್ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು, ಪ್ರಾಬ್ಲಮ್ ಇಲ್ಲ. ಓಕೆ ಸೊ ಈಗ ಸಬ್ಸ್ಟಿಟ್ಯೂಟ್ ಮಾಡಿ, ಪೊಟೆನ್ಶಿಯಲ್ ಏನಿದೆ 30 ಕಿಲೋ ಅಂದರೆ 10⁻³. 30 ಕಿಲೋ ಈಗ ಇಲ್ಲಿ ಇದು ವ್ಯಾಲ್ಯೂ 9 × 10⁹. ಇಲ್ಲಾದರೂ ತೊಗೊಳ್ಳಿ, ಇಲ್ಲ ಇಲ್ಲಾದರೂ ತೊಗೊಳ್ಳಿ, ಪ್ರಾಬ್ಲಮ್ ಇಲ್ಲ. ಓಕೆ ಸೊ 9 × 10⁹ ಇಂಟು ಕ್ಯೂ ಬೇಕಾಗಿರೋದೇ ಕ್ಯೂ ಡಿವೈಡೆಡ್ ಬೈ ಆರ್ ಆರ್ ಈಸ್ ಇದಾದರೂ ಡಿಸ್ಟೆನ್ಸ್ ತೊಗೊಳ್ಳಿ, ಇದಾದರೂ ಡಿಸ್ಟೆನ್ಸ್ ತೊಗೊಳ್ಳಿ, ನೋ ಪ್ರಾಬ್ಲಮ್. ಓಕೆ ಸೊ ಇದನ್ನೇ ತೊಗೊಳ್ಳೋಣ 3 × 10⁻². ಓಕೆ 3 × 10⁻², ಸಾರಿ ಇದು ಆರ್ ಬಂತು, ಇದು ರೇಡಿಯಸ್ ಇಲ್ಲಿಂದ ಇಲ್ಲಿಗೆ. ಇಟ್ ಈಸ್ ನಾಟ್ ಎ 3 ಸೆಂಟಿಮೀಟರ್ ಫ್ಯಾಕ್ಟ್, ಇದು ಈ ರೇಡಿಯಸ್ನೇ ತಗೋಬೇಕು. ಇದ್ರ ಇದಕ್ಕೆ ಡಿಸ್ಟೆನ್ಸ್ ನೆಕ್ಸ್ಟು ವೇರಿ ಆಗುತ್ತೆ, ಈ 3 ಸೆಂಟಿಮೀಟರ್ ತೊಗೊಳ್ಳೋಣ. 3 ಸೆಂಟಿಮೀಟರ್ ಅಂದ್ರೆ ಆಲ್ಮೋಸ್ಟ್ ಇಲ್ಲಿವರೆಗೂ ಬರುತ್ತೆ, ಇರಲಿ ಅದೇನು ಪ್ರಾಬ್ಲಮ್ ಆಗಲ್ಲ. ಅವಷ್ಟೇ ಕೊಟ್ಟಿರೋದು, ದಟ್ ಇಸ್ ಎ ಬಿ 6 ಸೆಂಟಿಮೀಟರ್, ಬಿ ಸಿ ಇಸ್ 3 ಸೆಂಟಿಮೀಟರ್. ಸೊ ಈ 3 ಸೆಂಟಿಮೀಟರ್ ಇದೆ, ಇದೇ 3 ಸೆಂಟಿಮೀಟರ್ ಇದೆ ರೇಡಿಯಸ್, ಆಲ್ಮೋಸ್ಟ್ ಡಯಾಗ್ರಾಮಿಂಗ್ ಬರುತ್ತೆ, ಇರಲಿ ಅದನ್ನು ಅಸಂಪ್ಷನ್ ಇಟ್ಕೊಳ್ಳಿ. ನಾವು ಕ್ಯೂ ಇಸ್ ಈಕ್ವಲ್ ಟು ಇದು 3 ಟೈಮ್ಸ್ ಅಲ್ಲಿ ಹೋಗುತ್ತೆ. ಓಕೆ ಸೊ ಕ್ಯೂ ಇಸ್ ಈಕ್ವಲ್ ಟು
ಇದು ಈ ಕೆಳಗಡೆ ಬರುತ್ತೆ ದಟ್ ಈಸ್ 13 to 10 power 3 ಇದು ಮೈನಸ್ 2 ಮೇಲೆ ಹೋದ್ರೆ ಪ್ಲಸ್ 2 ಆಗುತ್ತೆ ಸೊ ಇಲ್ಲಿ 3 ಉಳ್ಕೊಂಡಿದೆ 3 into 10 power 11 ಓಕೆ ನಾವು 10 ಟೈಮ್ಸ್ ಅಲ್ಲಿ ಹೋಗುತ್ತೆ ದಟ್ ಈಸ್ 10 ಇಂಟು ಮೈನಸ್ 11 ಮೇಲೆ ಬಂದು ಪ್ಲಸ್ 11 ಆಗುತ್ತೆ ಪ್ಲಸ್ 11 ಅಲ್ಲಿ 3 ಹೋಯಿತು ಅಂತಂದ್ರೆ ಸೊ ವಿ ಹ್ಯಾವ್ ದಟ್ 8 ದಟ್ ಈಸ್ 10 ಇಂಟು 10 ಪವರ್ ಮೈನಸ್ 8 ಕೂಲಂ ಬರುತ್ತೆ ದಿಸ್ ದ ಚಾರ್ಜ್ ಈಗ ಚಾರ್ಜ್ ಬಂತು ಚಾರ್ಜ್ ಬಂದಿದೆ ಅಂದ್ರೆ ಈಸಿ ನೆಕ್ಸ್ಟ್ ಪೊಟೆನ್ಶಿಯಲ್ ಪೊಟೆನ್ಶಿಯಲ್ ಅಟ್ ಎ ಪೊಟೆನ್ಶಿಯಲ್ ಅಟ್ ಎ ಸೊ ದಟ್ ಈಸ್ V is equal to 1 by 4 pi epsilon naught Q by R. That is 1 by 4 pi epsilon naught and then 9 into 10 power 9 into charge is equal to 10 into 10 power minus 8 divided by distance here in the Ilinda potential at Ilatana Bekaila. E charge into charge body. ಈಸ್ ದೂರದಲ್ಲಿದೆ ಚಾರ್ಜ್ ಬಾಡಿಗೆ ಎ ಅನ್ನೋದು 6 cm ದೂರದಲ್ಲಿದೆ ಸೊ ಅದಕ್ಕೋಸ್ಕರ 6 into 10 power minus 2 6 into 10 power minus 2 ನಾವು ವಿ ಈಸ್ ಈಕ್ವಲ್ ಟು ಇದೆಲ್ಲ ಕ್ಯಾಲ್ಕುಲೇಷನ್ ಮಾಡಿ ಸೊ ಆಲ್ಮೋಸ್ಟ್ 3 ಇದು 2 ಇದು 5 ಸೊ ದಟ್ ಈಸ್ 15 into 10 power ಎಷ್ಟು ಉಳಿತೆ ಅಂತ ಇದು 15 into 10 power 3 volts ಇದು ಪೊಟೆನ್ಶಿಯಲ್ ಆಕ್ಟ್ ಇದು ಒಂದು ನೋಡ್ಕೊಂಡಿದೆ ಇದ ಮೇಲೆ ಬಂದರೆ ಪ್ಲಸ್ ಆಗುತ್ತೆ ಸೊ 1 plus 2 3 ಆಗುತ್ತೆ 10 power 15 into 10 power 3 volts ಅಂತ ಬರುತ್ತೆ ಓಕೆ ಸೊ ದಿಸ್ ಇಸ್ ದ ಪೊಟೆನ್ಶಿಯಲ್ ಆಕ್ಟ್ ಎ ಅದಕ್ಕೆ ಇದನ್ನು ಬಿ ಎ ಅಂತ ತಗೊಳ್ಬೇಕಾಗಿದೆ ನೆಕ್ಸ್ಟ್ ಏನು ಮಾಡಬೇಕು ಪೊಟೆನ್ಶಿಯಲ್ ಆಕ್ಟ್ ಸಿ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು ಪೊಟೆನ್ಶಿಯಲ್ ಆಟ್ ಸಿ ಓಕೆ ನಾವು ಪೊಟೆನ್ಶಿಯಲ್ ಆಟ್ ಸಿ ಪೊಟೆನ್ಶಿಯಲ್ ಆಟ್ ಸಿ ಸೊ ವಾಟ್ ಈಸ್ ದ ಪೊಟೆನ್ಶಿಯಲ್ ಆಟ್ ಸಿ ಪೊಟೆನ್ಶಿಯಲ್ ಆಟ್ ಸಿ ಸೇಮ್ ವಿ ಈಸ್ ಈಕ್ವಲ್ ಟು ಫಾರ್ಮುಲಾ 9 into 10 power 9 ಒಂದ್ಸರಿ ಬರೆದ್ರೆ ಸಾಕು ಫಾರ್ಮುಲಾ ಇಲ್ಲಿ ಬರ್ದಿದ್ದೀರಾ 9 into 10 power 9 ಚಾರ್ಜ್ ಸೇಮ್ ಇದೆ ಸೊ ಚಾರ್ಜು 10 into 10 power minus 8 ನಾವೇ ಫೈಂಡ್ ಔಟ್ ಮಾಡ್ಕೊಂಡಿದ್ದು ಡಿವೈಡೆಡ್ ಬೈ ಡಿಸ್ಟೆನ್ಸ್ ಇಲ್ಲಿ ಇದು ಚಾರ್ಜ್ ಕೊಡಿ ಇದು ಎಷ್ಟು ದೂರದಲ್ಲಿದೆ 3 cm ದೂರದಲ್ಲಿ ಇದು 3 cm ಸೊ ಸೆಂಟಿಮೀಟರ್ ಅಂತಂದ್ರೆ ಇಂಟು 10 power minus 2 ಓಕೆ ಸೊ ಇದು ಅಷ್ಟೇ ಕ್ಯಾನ್ಸಲ್ ಮಾಡಿ 2 3 5 ಓಕೆ ಸೊ ಆಗಲೇ ಸಾರಿ ಇದು ಇದು 3 ಅಷ್ಟೇ ಇರುತ್ತೆ 3 ಇದು ಕ್ಯಾನ್ಸಲ್ ಆಗಲ್ಲ 3 tens ಸೊ ವಿ ಈಸ್ ಈಕ್ವಲ್ ಟು ಸರಿ ಇದು ವಿ ಬಿ 3 tens 30 into 10 power 3 volts ಇದು ವಿ ಬಿ ವಿ ಬಿ ಅಲ್ಲ ಸಾರಿ ವಿ ಸಿ ಸಿ ಪೊಸಿಷನ್ ಸಿ ಎ ಓಕೆ ಅಟ್ ಸಿ ಈಗ ವಿ ಎ ಆ್ಯಂಡ್ ವಿ ಸಿ ಬಂತು ನೆಕ್ಸ್ಟ್ ವರ್ಕ್ ಡನ್ ವರ್ಕ್ ಡನ್ ಟ್ರಾನ್ಸ್ಫರಿಂಗ್ ಎ ಚಾರ್ಜ್ ಆಫ್ 2 microcoulomb ವರ್ಕ್ ಡನ್ ಟ್ರಾನ್ಸ್ಫರಿಂಗ್ ಎ ಚಾರ್ಜ್ ಆಫ್ 2 microcoulomb ಬರ್ಕೊಳ್ಳೋಣ ವರ್ಕ್ ಡನ್ ಟ್ರಾನ್ಸ್ಫರಿಂಗ್ ಎ ಚಾರ್ಜ್ ಆಫ್ 2 microcoulomb 2 microcoulomb ಚಾರ್ಜ್ನ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ವಾಟ್ ಈಸ್ ಅ ವರ್ಕ್ ಡನ್ ಫ್ರಮ್ ಎಲ್ಲಿಂದ ಇಲ್ಲಿಗೆ 2 microcoulomb ಫ್ರಮ್ ಎ ಟು ಸಿ ಸಿ ಟು ಎ ಎ ಟು ಸಿ ಅಂತ ತಗೋಣ ನಾವು ಆಲ್ರೆಡಿ ಬಂದಿದೆ ವರ್ಕ್ ಡನ್ ಇಸ್ ಈಕ್ವಲ್ ಟು ಇನ್ ಟರ್ಮ್ಸ್ ಆಫ್ ಪೊಟೆನ್ಶಿಯಲ್ ಡಿಫರೆನ್ಸ್ ಅಲ್ಲಿ ಏನಾಗುತ್ತೆ ದಟ್ ಈಸ್ ವಿ ಸಿ ಮೈನಸ್ ವಿ ಎ ಪೊಟೆನ್ಶಿಯಲ್ ಡಿಫರೆನ್ಸ್ ಅಂತಂದ್ರೆ ಇಲ್ಲಿಂದ ಇಲ್ಲಿಗೆ ಓಕೆ ಸೊ ಇಲ್ಲಿಂದ ಇಲ್ಲಿ ಟ್ರಾನ್ಸ್ಫರ್ ಮಾಡ್ಬೇಕಂದ್ರೆ ಇದನ್ನು ಪೊಟೆನ್ಶಿಯಲ್ ಮೈನಸ್ ಮಾಡ್ತೀವಿ ವಿ ಸಿ ಮೈನಸ್ ವಿ ಎ ಇಂಟು ಕ್ಯೂ ಯಾವ ರೀತಿ ಅಂದ್ರೆ ವಿ ಈಸ್ ಈಕ್ವಲ್ ಟು ಡಬ್ಲ್ಯೂ ಬೈ ಕ್ಯೂ ಆರ್ಬಿಟಲ್ ರೈಟ್ ನಾವು ಡಬ್ಲ್ಯೂ ಇಸ್ ಈಕ್ವಲ್ ಟು ವಿ ಸಿ 30 into 10 power 3 ಮೈನಸ್ ವಿ ಎ 15 into 10 power 3 ಇಂಟು ಕ್ಯೂ ದಟ್ ಈಸ್ 2
2 into micro on the 10 power minus 6 anta. Micro is nothing but 10 power minus 6. Now W is equal to 30 and 15 hoyitu andre 15 into 10 power 3 into 2 into 10 power minus 6. So 15 2s are, that is 30. 10 power 3 and 10 power minus 6 hoyitu andre minus 3 ulkolutte. So it is joule. 30 into 10 power minus 3 joule. Or otherwise, illa nimge inno perfect gottirutte andre milli joule anta barkolbodu. Milli antandre 10 power minus 3 andre bitu. Sorry, this is not a 2, it is 20. Problem only 20 ide. 20 idondre illond 0 jaasti agutte. 300 into 10 power minus 3 joule, minus 3 ga milli anta akkontidi. So 300 milli joule anta helibittu barutte. So this is the solution for third problem. Okay, so I think idu clear agide anusutte. If you have any doubts, you group alli keli problem ida. Okay, next come to that fourth one.